ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಈ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 211 ಭರತ ಮತ್ತು ಭರತನ ಸಂಗಡಿಗರು ಸೇರಿಕೊಂಡು ರಾಮನ ಗುಡಿಸಲವನ್ನು ಹುಡುಕ್ತಾ ಬರ್ತಾರೆ. ಒಂದು ಗುಡಿಸಲು ಕಾಣ್ತಿದೆ, ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಅಗ್ನಿಕುಂಡದ ಸುತ್ತ ಕೂತಿರ್ತಾರೆ. ನೋಡಿಕೊಂಡು ಅಲ್ಲಿ ಭರತ ಬರ್ತಾನೆ. ಭರತ ಮತ್ತು ಶತ್ರುಘ್ನ ನೇರವಾಗಿ ರಾಮನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಅದು ಅವರಿಬ್ಬರೂ ಮೇಲೆ ಎತ್ತಿಕೊಂಡು ಅವರಿಗೆ ಸಮಾಧಾನ ರಾಮ ಪಡಿಸ್ತಾನೆ. ಭರತ ತಕ್ಷಣ ಅಣ್ಣನ ಒಂದು ಸ್ಥಿತಿಯನ್ನು ನೋಡಿಕೊಂಡು ದುಃಖವನ್ನು ವ್ಯಕ್ತಪಡಿಸ್ತಾನೆ. ಆ ಎಲ್ಲ ದುಃಖಕ್ಕೂ ಅನಾಹುತಗಳಿಗೆ ಅವಘಡಗಳಿಗೆ ನಾನೇ ಕಾರಣ ಅಂತೇಳಿ ಆ ರಾಮನ ಮುಂದೆ ಪ್ರಲಾಪ ಮಾಡ್ತಿರ್ತಾನೆ. ಆವಾಗ ರಾಮ ಅವನಿಗೆ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾನೆ, ಯಾವ ಬೋಧನೆಗಳನ್ನು ಮಾಡ್ತಾನೆ ಅನ್ನೋದನ್ನೇ ವಾಲ್ಮೀಕಿಯವರು ಹೇಳ್ತಾರೆ. ಅದನ್ನೇ ನಾನು ಮುಂದುವರಿಸಿ ಇಕ್ಷವಾಕು ಹೆಮ್ಮೆಯ ಕುಲಜ ದಶರಥ ಸುಖವಾಗಿದ್ದಾರೆ. ಬಂಧುಗಳು ಭರತ ಹೇಳ್ತಾ, ನೋಡಪ್ಪ ತಮ್ಮ, ನೀನು ಆಳುವಂಥ ಅಯೋಧ್ಯ ಸುಖದಿಂದ ಇದೆ. ಅಷ್ಟು ವಿಶ್ವಾಸದಿಂದ ಹೇಳ್ತಾರೆ ಅವರು. ಸುಖದಿಂದ ಇದೆಯಾ ಅಂತ ಕೇಳೋದು, ಸುಖದಿಂದ ಇದೆ. ಮತ್ತು ನೀನು ನನ್ನ ತಂದೆ ಸೇವೆಯನ್ನು ಮಾಡ್ತಾ ಇದೆಯಲ್ಲ ಅಂಥೇಳಿ ಅಲ್ಲಿ ಮಾತ್ರ ಸಂದೇಹ ವ್ಯಕ್ತಪಡಿಸ್ತಾರೆ. ಮುಂದುವರೆದು ಕೇಳ್ತಾರೆ, ಇಕ್ಷವಾಕು ಹೆಮ್ಮೆಯ ಕುಲಜ ದಶರಥ ಸುಖವಾಗಿದ್ದಾರ, ನನ್ನ ತಂದೆ ಸುಖವಾಗಿದ್ದಾರ, ತಾಯಿ ಕೌಶಲ್ಯ ಸುಮಿತ್ರ ಕೈಕೈ ಹರ್ಷದಿಂದಿದ್ದಾರೆ, ಮೂರು ತಾಯಂದಿರು ಸಂತೋಷದಿಂದಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾನೆ. ರಾಮ ಭರತನಿಗೆ ಪ್ರಶ್ನೆ ಮಾಡ್ತಾನೆ, ಸುಯಜ್ಞ ನಿನಗೆ ಸನ್ಮಾನಿಸಿರಬೇಕು. ಸುಯಜ್ಞ ಅಂದರೆ ವಶಿಷ್ಠ ಮುನಿಯ ಹಿರಿಯ ಮಗ. ಮುಂದು ಅಲ್ಲಿ ಅಯೋಧ್ಯದಲ್ಲಿ ಎಲ್ಲ ಯಜ್ಞಗಳನ್ನು ಪೂಜೆ ಪುರಸ್ಕಾರಗಳನ್ನು ಏನಿವೆಲ್ಲ ಅದನ್ನೆಲ್ಲನೂ ಇವು ಸುವಜ್ಞಾನ ಮಾಡ್ತಿರ್ತಾನೆ. ಅವರ ತಂದೆ ವಶಿಷ್ಠರು ರಾಜಗುರು ಇರ್ತಾರೆ, ಇವನು ಅವರು ಧಾರ್ಮಿಕ ಕಾರ್ಯಗಳನ್ನೆಲ್ಲ ನೆರವೇರಿಸ್ಕೊಡ್ತಿರ್ತಾನೆ. ಮುಂದೆ ಇವರು ಮೂರು ಜನ ಅರಣ್ಯಕ್ಕೆ ಬರುವಾಗ ರಾಮ ತನ್ನೆಲ್ಲ ಸಂಪತ್ತನ್ನು ಮತ್ತು ಸೀತೆ ತನ್ನೆಲ್ಲ ಸಂಪತ್ತನ್ನು ಸುಯಜ್ಞನ ಪತ್ನಿಗೆ ಕೊಟ್ಟು ಬಂದಿರ್ತಾರೆ. ಅದಕ್ಕೆ ಅದು ರಾಮ ಏನು ಕೇಳ್ತಾನಂದರೆ, ಸುಯಜ್ಞ ನಿನಗೆ ಸನ್ಮಾನಿಸಿರಬೇಕು ಅಂದರೆ ನೀ ಯಾವಾಗ ಕೈಕೈ ರಾಜ್ಯದಿಂದ ಅಯೋಧ್ಯೆಗೆ ಬಂದು ನೀ ಅಯೋಧ್ಯದ ಜವಾಬ್ದಾರಿಯನ್ನು ನೀ ಯಾವಾಗ ಕೈಗೆ ಎತ್ಕೊಂಡು ಯಾವಾಗ ನೀನು ಪಟ್ಟಾಭಿಷೇಕ ಆಯಿತು, ಆ ವೇಳೆದಾಗ ನಿನಗೂ ನೀ ರಾಜನಾಗಿ ಪಟ್ಟಾಭಿಷೇಕ ಮಾಡಿಕೊಂಡಿದ್ದರಿಂದ ನಿನಗೂ ಸುಯಜ್ಞ ಏನು ಮಾಡಿರಬೇಕೋ ಸನ್ಮಾನ ಮಾಡಿರಬೇಕಲ್ಲ ಅಂತ ಹೇಳಿ ಕೇಳ್ತಾನೆ. ಯಜ್ಞ ಹವನಗಳನ್ನು ನಡೆಸಿರಬೇಕು, ಒಂದು ನಿನ್ನ ಪಟ್ಟಾಭಿಷೇಕ ಆದ ಸಂದರ್ಭದಲ್ಲಿ ಅದರ ಅರ್ಥ ಅದರದ ಒಂದು ಕಾರ್ಯದ ನಿಮಿತ್ತವಾಗಿ ಅಗತ್ಯವಾದಂಥ ಎಲ್ಲ ಯಜ್ಞ ಹವನಗಳನ್ನು ಅವರು ನಡೆಸಿರಬೇಕಲ್ಲ ಅಂತ ಕೇಳ್ತಾನೆ. ನಿನಗೆ ವಿಲ್ಲವಿದ್ಯೆ ಅರ್ಥಶಾಸ್ತ್ರ ಕಲಿಸಿದ ಗುರು ಸುಧನ್ವರಿಗೆ ಗೌರವ ಸಲ್ಲಿಸಿದೆಯಾ? ನೋಡ್ರಿ, ಭರತನಿಗೆ ಇವರಿಗೆ ಬಿಲ್ಲವಿದ್ಯೆ ಕಲಿಸಿದವರು, ಅರ್ಥಶಾಸ್ತ್ರ ಕಲಿಸಿದವರು. ನಾವು ಅರ್ಥಶಾಸ್ತ್ರ ಅಂದ ಕೂಡಲೇ ಪಾಶ್ಚಿಮಾತ್ಯ ಹೋಗ್ತೀವಿ, ಹೆಚ್ಚು ಕಡಿಮೆ ಕೌಟಲ್ಯ ಹೋಗ್ತೀವಿ. ನೋಡಿ, ಕೌಟಲ್ಯನು ಕೂಡ ತನ್ನ ಅರ್ಥಶಾಸ್ತ್ರ ಪುಸ್ತಕ ಕೌಟಲ್ಯ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಕೂಡ ಹೇಳ್ತಾನೆ, ನಾನು ಅರ್ಥಶಾಸ್ತ್ರದ ಚಿಂತನೆಗಳನ್ನು ನೀತಿ ನಿಯಮಗಳ ಬಗ್ಗೆ ನಾನು ಏನಾದರೂ ಕಲಿತಿದ್ರೆ ಅದು ವಾಲ್ಮೀಕಿಯ ಪ್ರತ್ಯೇಕ ಅರ್ಥಶಾಸ್ತ್ರ ಪುಸ್ತಕದಿಂದ ಮತ್ತು ಗುರುಗಳಿಂದ ಕಲಿತೇನೆ ಅಂಥೇಳಿ ಇವರು ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಅವರು ಇಲ್ಲಿ ನಾವು ಯೋಗ ವಶಿಷ್ಠ ಆಗಲಿ ರಾಮಾಯಣ ಆಗಲಿ ಅಧ್ಯಯನ ಮಾಡೋ ಕಾರಣಕ್ಕೆ ವಾಲ್ಮೀಕಿಯವರು ಏನು ಹೇಳ್ತಾರಂದ್ರೆ, ಜ್ಞಾನಕ್ಕೆ ನಾಲ್ಕು ನಿಕಾಯಗಳು, ನಾಲ್ಕು ಶಾಖೆಗಳಿವೆ. ಜ್ಞಾನದ ನಾಲ್ಕು ಶಾಖೆಗಳು, ನಾಲೆಜ್ ಬಗ್ಗೆ ಅವರು ಆಗಲೇ ಸಾಕಷ್ಟು ಅಭಿವೃದ್ಧಿ ಪ್ರಗತಿಯನ್ನು ಹೊಂದಿದ್ರು, ಸಾಕಷ್ಟು ಡೀಪ್ ಇಳಿದಿದ್ರು, ಅವರು ಆಳ ಕೇಳಿದ್ರು. ನಾವೇನು ತಿಳಿತೀವಿ ಈಗ ತಂತ್ರಜ್ಞಾನ ವಿಜ್ಞಾನ ಇವೆಲ್ಲ ನಮ್ಮ ಕೊಡುಗೆ ಅವಕ್ಕೇನ ಗುಡ್ದಾಗ ಇದ್ಕೊಂಡು ಆ ರಾಜ್ಯ ಆಡಿದಂಥ ಮನುಷ್ಯರ ಅವ್ರು ಇದ್ರ ಬಗ್ಗೆ ಅರಿವಿರಾಕಿಲ್ಲ ಅನ್ನೋಂಥ ಒಂದು ತಪ್ಪು ತಿಳುವಳಿಕೆ ಬಹಳಷ್ಟು ಈಗಿನ ಕಾಲದ
ಬುದ್ಧಿವಂತರಿಗೂ ಇದೆ, ಬೌದ್ಧಿಕ ವರ್ಗದವ್ರಿಗೂ ಇದೆ, ವಿಜ್ಞಾನಿಗಳಿಗೂ ಇದೆ, ಪಾಲಿಸ್ತಿದೆ. ಇನ್ನು ಕೆಲವರು ಮಂದಿ ಇದನ್ನು ಅರ್ಥ ಮಾಡಿಕೊಂಡವರು ಒಪ್ಕೊಂಡು ಬಿಡ್ತಾರೆ ಅವರು. ಇಲ್ಲ, ನಮಗಿಂತ ಹೆಚ್ಚು ಈ ಜ್ಞಾನಲೋಕದಲ್ಲಿ, ವಿಜ್ಞಾನ ಲೋಕದಲ್ಲಿ ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದ್ರೆ, ವಿಕಸಿತಗೊಂಡಿದ್ರೆ ಅನ್ನುವಂಥ ಸತ್ಯವನ್ನು ಅವರು ಒಪ್ಕೊಳ್ತಾರೆ. ಇನ್ನು ಕೆಲವೊಂದು ಚಾರ್ವಕ ನಾಸ್ತಿಕವಾದ ಆಸ್ತಿ ಏನೇನೋ 108 ಈ ಕಡೆಗೆ ಪಂಥಗಳನ್ನು ಉಳ್ಕೊಂಡ ಮತ ಧರ್ಮದ ಹೆಸರಲ್ಲಿ ಅವರೆಲ್ಲ ಕೂಡ್ಕೊಂಡು ಅವ್ರು ಹಿಂದಿನವರೆಲ್ಲ ದಡ್ರು ನಾವ ಶಾನ್ಯರು ಅನ್ನುವಂಥ ಇದೆ. ಇಲ್ಲಿ ನಾವು ಅರ್ಥಶಾಸ್ತ್ರದ ಬಗ್ಗೆ ಹೇಳಕ್ಕೆ ಹೊಂಟಿವಿ ಅಂದರೆ ಯಾರಪ್ಪ ಪಿತಾಮಹ ಅಂದ ಕೂಡಲೇ ಐಡಮ್ ಸ್ಮಿತ್ ಅಂತ ಬಂದು ಪಾಶ್ಚಿಮಾತ್ಯ ಸಿಸ್ಟಮೆಟಿಕ್ ಆಗಿ ಅವರೆಲ್ಲ ಇದನ್ನು ಅಧ್ಯಯನ ಮಾಡಿದರು. ಹಾಗೆ ನಾನು ಕೂಡ ಅರ್ಥಶಾಸ್ತ್ರ ಕಲಿಸೋ ಕಾಲಕ್ಕೆ ನಾನು ಕೂಡ ಇದನ್ನು ಓದಿದ್ದು ಇಲ್ಲಿ ಗೊತ್ತಿದ್ದಾಗಿಲ್ಲ ನನಗೆ. ರಾಮಾಯಣ ಯಾವಾಗ ನಾವು ಓದಲಿಕ್ಕೆ ಶುರು ಮಾಡಿದೆ, ವಾಲ್ಮೀಕಿ ರಾಮಾಯಣ ನಾನು ಸ್ಪಷ್ಟವತ್ತೆ ಎಂದು ಹೇಳ್ತೇನೆ, ನಾನು ಡೀಪಾಗಿ ಓದಿದ್ದು ವಾಲ್ಮೀಕಿ ರಾಮಾಯಣ. ಯಾವಾಗ ಓದ್ಕೊಂಡು ಬಂದೆ ಅಲ್ಲ ಅವಾಗ ಇದು ಯೋಗ ವಶಿಷ್ಠ ಇದನ್ನು ಓದೋದ್ರಿಂದ ಇಲ್ಲಿ ಒಂದು ತಿಳುವಳಿಕೆ ನನಗೆ ಬಂತಲ್ಲ, ಈ ಜ್ಞಾನದ ಬಗ್ಗೆ ಏನಿದೆ, ನಾಲೆಜ್ ಎಜುಕೇಷನ್ ಇದೆ, ಶಿಕ್ಷಣ ಬಗ್ಗೆ ಅವಾಗ ಸಾಕಷ್ಟು ವಿಕಸಿತ ಆಗಿತ್ತು. ಅದಕ್ಕೆ ಅವರೇನಂದ್ರೆ 4 ಬ್ರ್ಯಾಂಚ್ಗಳನ್ನು ಮಾಡಿದ್ರು ಅವರು. ಈಗ ಯೂನಿವರ್ಸಿಟಿದಾಗ ಹ್ಯಾಂಗ್ ಆಫ್ ಇವದಲ್ಲ ಫ್ಯಾಕಲ್ಟಿಗಳದಾವ ಅಥವಾ ಇವದಲ್ಲ ನಿಕಾಯಗಳದಾವ ಡಿಪಾರ್ಟ್ಮೆಂಟ್ಸ್ ಅಲ್ಲ ಸ್ಟಡೀಸ್ ಡಿಪಾರ್ಟ್ಮೆಂಟ್ ಏನದಲ್ಲ. ಹಾಗೆ ಅವಾಗ ಅವರು 4 ಮಾಡಿದರು. ಒಂದು ಯಾವುದಿತ್ತಪ್ಪ ಅಂದರೆ ವೇದಗಳಿದ್ದು, ಅಲ್ಲಿ ವೇದಗಳಲ್ಲಿ ಬಂದಾಗ ಅಲ್ಲಿ ಧರ್ಮಶಾಸ್ತ್ರದಲ್ಲಿ 8 ಬರ್ತಾವ, ಆದರೆ ಇಲ್ಲಿ ಉಲ್ಲೇಖ ಮಾತ್ರ ವೇದಗಳದಷ್ಟೇ ಇದೆ, ಉಪನಿಷತ್ತುಗಳದಿಲ್ಲ, ನಂತರದ್ದು ಯಾವ ಥರದ್ದಿಲ್ಲ, ಅರಣ್ಯಕಗಳದಿಲ್ಲ ಮತ್ತು ಬ್ರಾಹ್ಮಣ್ಯದಿಲ್ಲ, ಇವ್ಯಾವಿಲ್ಲ. ಅಲ್ಲಿ ಪದೇ ಪದೇ ಉಲ್ಲೇಖ ಬರೆದು ವಾಲ್ಮೀಕಿಯವರಲ್ಲಿ ಅಂದರೆ ವೇದಗಳು. 1ನೇ ನಿಕಾಯ 1ನೇ ಶಾಖೆ ಯಾವುದಂದ್ರೆ ಜ್ಞಾನದ ಮೊದಲೇ ಶಾಖೆ ವೇದಗಳು. ವೇದಗಳಂದರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಅವು. ಉದಾಹರಣೆಗೆ ಸೌರತತ್ವ, ಪ್ರಿನ್ಸಿಪಲ್ಸ್ ಆಫ್ ಸನ್, ಪ್ರಿನ್ಸಿಪಲ್ಸ್ ಆಫ್ ಫೈರ್, ಪ್ರಿನ್ಸಿಪಲ್ಸ್ ಆಫ್ ವಾಟರ್, ಜಲತತ್ವ, ಭೂತತ್ವ, ಪ್ರತಿ ಒಂದಕ್ಕೂ ನಾವು ಹೆಂಗೆ ಈ ವಿಜ್ಞಾನ ಉದಾಹರಣೆಗೆ ಫಿಸಿಕ್ಸ್ ತಗೊಳ್ತೇವೆ, ಭೌತಶಾಸ್ತ್ರ ತಗೊಳ್ತೇವೆ. ಭೌತಶಾಸ್ತ್ರದ ಕೆಲವಾದ ಇವೆ ಹಲವಾರು ತತ್ವಗಳ ಪ್ರಿನ್ಸಿಪಲ್ಸ್ ಇವೆ. ಅವನೇ ಅವರು ಆ ತತ್ವಗಳನ್ನು ಅವಾಗ ವಿಕಸಿತಾಗಿದ್ದವರು ಆ ಒಂದು ಜ್ಞಾನದಾಗ ಸಾಕಷ್ಟು ಡೀಪಾಗಿ ಅಧ್ಯಯನ ಮಾಡಿದ್ದರು ಮತ್ತು ಕೆಲವೊಂದು ಸಿದ್ಧಾಂತಗಳನ್ನು ಕೂಡ ಅವರು ಆವಾಗ ಮಂಡಿಸಿದ್ದರು. 1ನೇ ದೇವದಪ್ಪ ಅಂದರೆ ವೇದಗಳು. 2ನೇ ದೇವದಂದರೆ ರಾಜ್ಯಶಾಸ್ತ್ರ. ಈಗ ನಾವು ರಾಜ್ಯಶಾಸ್ತ್ರನ ಪಾಶ್ಚಿಮಾತ್ಯ ಮಾದರಿದಾಗ ಓದ್ತೇವೆ, ಸಿದ್ಧಾಂತಗಳನ್ನು ನಿಯೋಜನಪ್ಪ ಅವರ ಇವು ಎಲ್ಲ ಏನದವ ನೋಡಿದ್ರೆ ಡಿಸ್ಟ್ರಿಬ್ಯೂಷನಪ್ಪ ಅವರ ಪಾಲಿಟಿಕಲ್ ಥಿಯರೀಸ್ ಏನದವಲ್ಲ ಸಾಮಾನ್ಯವಾಗಿ ಈಗ ನಾವೇನು ಓದ್ತೇವೆ ಮಾಡರ್ನ್ ಇದ್ರಾಗ ಕಾಂಟೆಸ್ಟ್ನಾಗ ಇವನ್ನ ಆ ಥರ ಜನಕರು ಇವರಂತ ಏನು ನಾವು ಹೇಳ್ಕೊತೀವಲ್ಲ ಇದು ತಪ್ಪಿದೆ. ಸಂಪೂರ್ಣವಾಗಿ ಒಂದು ಬ್ರ್ಯಾಂಚ್ ಫುಲ್ ವಿಕಸಿತವಾದಂಥ ಒಂದು ಬ್ರ್ಯಾಂಚ್ ಇತ್ತದು ಅವಾಗ, ಯಾವುದು ಪಾಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ 2ನೇದ್ದು. 3ನೇದ್ದು ಅರ್ಥಶಾಸ್ತ್ರ ಫುಲ್ ಫ್ಲೆಜ್ಡ್, ಅದೂ ಸಾಕಷ್ಟು ವಿಕಸಿತವಾದಂಥ ಒಂದು ಶಾಸ್ತ್ರವಾಗಿತ್ತು ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಇವು ಮೂರೂ ಸರಿದೂಗಿಸ್ಕೊ ಹೋಗುವ ಸಲುವಾಗಿ ಅಲ್ಲಿ ಏನಿತ್ತಪ್ಪ ಅಂದರೆ ಫಿಲಾಸಫಿ ಇತ್ತು. ಅದಕ್ಕೆ ನಾವು ಹೇಳಿದ್ರೆ ಮಾರಲ್ ಸೈನ್ಸ್ ಅಂತ ಕರಿತೀವಿ. ಮಾರಲ್ ಸೈನ್ಸ್ ಇತ್ತು. ಮಾರಲ್ ಸೈನ್ಸ್ದಾಗ ಏನು ಮಾಡಿದ್ರೆ ಯಾವುದು ಸರಿ ಯಾವುದು ತಪ್ಪು ಪ್ರತಿಯೊಂದಕ್ಕೂ ಅವ್ರು ಹೇಳ್ತಾ ಅದೇ ಮಾನದಂಡ. ನಾ ಇದನ್ನು ವಿಕಸಿತ ಈಗ ಒಂದು ಯಾವುದಾದ್ರೂ ಹೊಸ ಔಷಧಿ ಕಂಡು ಹಿಡಿದ್ರೆ ಇದರಿಂದ ಲಾಭಗಳೇನು ಹಾನಿಗಳೇನು, ಹಾನಿಗಳು ಲಾಭಗಳಿಗಿಂತ ಹೆಚ್ಚಾದರೆ ಅದನ್ನು ಉಪಯೋಗ ಮಾಡ್ತಿದ್ದಿಲ್ಲ. ಆ ರೀತಿಯಾಗಿ ಏನೇ ಈಗ ಐಟಮ್ ಇದು ತಗೊಳ್ಳಿ, ನ್ಯೂಕ್ಲಿಯರ್ ವೆಪನ್ಸ್ ತಗೊಳ್ಳಿ, ನ್ಯೂಕ್ಲಿಯರ್ದ ಇದನ್ನು ಮಾಡಿದ್ದು ಸಿದ್ಧಾಂತ ಕಂಡು ಹಿಡಿದಿದ್ದು ಓಪನ್ ಹ್ಯಾಮರ್ಸ್ ಅಂತ ಹೇಳ್ತಾರೆ ಅವರು. ಈ ನ್ಯೂಕ್ಲಿಯರ್ ಇದನ್ನು ಕಂಡು ಹಿಡ್ಕೊಟ್ಟು ಹಿಡ್ದೇನೆ, ಇದು ಎದಕ್ಕಾಗಿ ಮಾಡಬೇಕು, ಅಭಿವೃದ್ಧಿಗಾಗಿ ಮಾಡಬೇಕು, ಮನುಷ್ಯನ ನಾಶಕ್ಕಾಗಿ ಮಾಡಬಾರ್ದು ಅಂತ ಹೇಳಿದರು. ಆದರೆ ಈಗೇನು ಮಾಡ್ತಾ ಇದ್ದೆ, ಎಲ್ಲರೂ ಒಂದೊಂದು ಬಾಂಬ್ ಹಿಡ್ಕೊಂಡು ನಿಂತೇವೆ, ನಾವು ನನ್ನ ಕಡೆ ನ್ಯೂಕ್ಲಿಯರ್ ಬಂದು ನನ್ನ ಕಡೆ ಇದೆ. 2ನೇ ಜಾಗತಿಕ ಯುದ್ಧದಾಗ ನೋಡಿರ್ಬೇಕು, ಮನಗಾಸಕ್ಕೆ ಹಿರೋಸಿಮಾಗಿ ಹಾಕಿದ್ದು ಬಾಂಬ್ ಮನುಷ್ಯನ ವಿನಾಶಕ್ಕಾಗಿ ಹಾಕಿರೋನು. ಆದರೆ ವಿಜ್ಞಾನಿಗಳನ್ನು ಕೊಡುವ ಕಾಲಕ್ಕೆ ಇವನ್ ತೆಹರಾನ್ ಕಾನ್ಫರೆನ್ಸ್ ಬರ್ತಿದೆ 1943, ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಅಂದರೆ 2ನೇ ಜಾಗತಿಕ ಯುದ್ಧ ಬಂದ್ ಮಾಡಬೇಕಾಗಿತ್ತು. ಅಂದರೆ ಯಾವ ರೀತಿ ಮಾಡಬೇಕಂಥೇಳಿ ಇವು 4 ಏನಿದ್ದಲ್ಲ ಅಲೈನ್ಸ್, ಅಮೇರಿಕಾ, ರಷ್ಯಾ, ಜಪಾನ್ ಸಾರಿ ಅಮೇರಿಕಾ, ರಷ್ಯಾ, ಇಂಗ್ಲೆಂಡ ಮತ್ತು ಫ್ರಾನ್ಸ್, ಇರಾನ್, ಇವತ್ತಿನ ಇರಾನ್ ಏನಿಲ್ಲ ತೆಹರಾನ್, ತೆಹರಾನ್ದು ಕಾನ್ಫರೆನ್ಸ್ ಇದೆ, ಅದ್ರ ಮೇಲೆ ಸಾಕಷ್ಟು ಲಿಟ್ರೇಸ್ ಇದೆ, ಅದನ್ನು ಓದಿದ್ರೆ ನಮ್ಗೆ ಅರ್ಥ ಆಗ್ತಿದೆ. ಅಲ್ಲೇ ಆಗಿತ್ತು. ಹಾಂ, ಅಷ್ಟಕ್ಕನ ಅದನ್ನು ಎಂಡ್ ಮಾಡೋ ಸಲುವಾಗಿ ಉಪಯೋಗ ಮಾಡೋಣ, ಮುಂದೆ ಮಾಡುವಂಗಿಲ್ಲ, ಅದನ್ನು ಎಲೆಕ್ಟ್ರಿಸಿಟಿ ಅದು ಜನ್ರೇಟ್ ಮಾಡೋಕೆ ಥೆರಪಿ ಕೊಡೋಕೆ ಮಾಡೋಣ ಅಂತ ಅಂದರು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಹೆಚ್ಚಾಗಿ ಅದನ್ನು ವಿನಾಶ. ಅದಕ್ಕೆ ಇಲ್ಲೇ ಎರಡು ಇಲ್ಲಿ ಯಾವ್ದು ಸರಿ ಯಾವ ತಪ್ಪು, ವಿಜ್ಞಾನ ಏನಿದೆ ವಿಜ್ಞಾನ ಅದು ಅಂತ್ಯ ಅಲ್ಲ, ಅದು
ಇಟ್ ಈಸ್ ನಾಟ್ ಎನ್ ಎಂಡ್. ಅದು ಒಂದು ಸಾಧನ ಮೀನ್ಸ್. ಅದು ಒಂದು ಅದನ್ನು ಈಗ ಒಂದು ಹುಡುಗನಕಾಯಿ ಒಂದು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿದಿಂದ ನೀವು ವಿಷಾಣು ಕೊಳ್ತೋಬೋದು, ಅಮೃತ ಕುಡಿಬೋದು. ಕುಡಿಯೋವನ ಇಚ್ಛೆ ಮೇಲೆ ಹೋಗ್ತಿದೆ. ಅವ ವಿಷ ಕೂಡ ಸತ್ತಂದು ಒಂದು ರೂಪಾಯಿದಿಂದ ಆ ರೂಪಾಯಿ ತಪ್ಪಲ್ಲ, ಅದು ರೂಪಾಯಿ ತಪ್ಪಲ್ಲ, ಅದು ತಪ್ಪದನ್ನು ಬಳಕೆದಾರ ತಪ್ಪದ. ಅದಕ್ಕೆ ಇಲ್ಲೇನತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಅಂದರೆ ನಮಗೇನು ಬೇಕೋ ನೈತಿಕ ಬಗ್ಗೆ ವಿಚಾರ ಮಾಡುವಂಥ ವಿಜ್ಞಾನ ಬೇಕು, ಮಾರಲ್ ಸೈನ್ಸ್ ಬೇಕು ನಮಗೆ, ನೈತಿಕ ವಿಜ್ಞಾನ. ಈ ಮಾರಲ್ ಸೈನ್ಸ್ ಏನು ಮಾಡ್ತಿತ್ತು, ಈ ಮ್ಯಾಗಿನ ಮೂರು ಏನು ಬ್ರ್ಯಾಂಚಸ್ ಇದ್ದವಲ್ಲ ಇವನ್ನೆಲ್ಲ ಸರಿ ದೂಗಿಸ್ಕೊಂಡ ಹೋಗ್ತಿತ್ತು. ಇಂಥ ಒಂದು ಜ್ಞಾನ ಸತಯುಗದಲ್ಲಿ ವಿಕಸಿತವಾದದ್ದನ್ನು ನಾವು ವಾಲ್ಮೀಕಿ ರಾಮಾಯಣದ ಮೂಲಕ ನಾವು ತಿಳ್ಕೊಳ್ತೇವೆ. ಅಲ್ಲಿ ನಮಗೆ ಅದರದ ದರ್ಶನ ಆಗ್ತಿದೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನೋಡಪ್ಪ ನಮಗೆ ಬಿಲ್ಲ ವಿದ್ಯೆ ಕಲಿಸಿದ್ದು. ವಿದ್ಯೆ ಮತ್ತು ಶಿಕ್ಷಣಕ್ಕೆ ಭಾಳ ವ್ಯತ್ಯಾಸ ಇದೆ. ಇಲ್ಲಿ ಬಿಲ್ಲ ವಿದ್ಯೆ ಕಲಿಸಿದ್ರು ನಮಗೆ, ಶಸ್ತ್ರವಿದ್ಯೆ ಕಲಿಸಿದ್ದಾರೆ, ಅರ್ಥಶಾಸ್ತ್ರ ಕಲಿಸಿದ್ದಾರೆ. ಯಾಕಂದರೆ ರಾಜನಾಗುವವನಿಗೆ ಅರ್ಥಶಾಸ್ತ್ರ ಕಂಪಲ್ಸರಿ ಜ್ಞಾನ ಇರಬೇಕು, ರಾಜ್ಯಶಾಸ್ತ್ರದ ಕಂಪಲ್ಸರಿ ಜ್ಞಾನ ಇರಬೇಕು, ವೇದಗಳ ಕಂಪಲ್ಸರಿ ಜ್ಞಾನ ಇರಬೇಕು. ಅಂಥವ್ರಿಗೆ ಮಾತ್ರ ರಾಮನಿಗೆ ಅವೆಲ್ಲ ಇದ್ದು ಪರೀಕ್ಷೆ ಅದನ್ನ ಒಳಪಡಿಸ್ತಿದ್ರು. ಮತ್ತು ಎಲ್ಲನೂ ಹೋಗಿ ಅವನಲ್ಲಿ ಮಾರಲ್ ಸೈನ್ಸಸ್ ಬಗ್ಗೆ ತಿಳುವಳಿಕೆ ಇರಬೇಕು, ದಂಡಶಾಸ್ತ್ರ, ನ್ಯಾಯಶಾಸ್ತ್ರ, ತೆರಿಗೆ ಶಾಸ್ತ್ರ ಇವೆಲ್ಲನೂ ಬೇಕಂತಿತ್ತು. ಅದು ಇವೆಲ್ಲನೂ ತಿಳ್ಕೊಂಡವಾಗ ಇದ್ದಂದ್ರೆ ಅವನಿಗೆ ಮಾತ್ರ ಆಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರು. ನಾವು ಎಷ್ಟೇ ಅದನ್ನು ರಾಜಸತ್ತೆ ಅಂತ, ಯಾಕಂದರೆ ಡೈನೆಸ್ಟಿನೇ ಇರ್ತಾನೆ ರಾಮ, 63ನೇ ತಲೆಮಾರಿನವು. ಅವನಿಗಿಂತ 62 ಮಂದಿ ಅವ್ರ ಪೂರ್ವಜರು ಅಯೋಧ್ಯವನ್ನು ಆಳಿ ಹೋಗಿದ್ರು. ಅಲ್ಲಿಯೂ ಫ್ಯಾಮಿಲಿ ಡೈನ್ ಇದ್ರದ್ದ ಡೈನೆಸ್ಟಿನ ಇತ್ತಲ್ಲಿ, ರಾಜವಂಶನ ಇತ್ತಲ್ಲಿ. ಆದರೆ ಆ ರಾಜವಂಶ ಹೆಂಗಿತ್ತಂದ್ರೆ ಯಾವುದೋ ಅದು ಪ್ರಜಾಸತ್ತೆಯ ಮೌಲ್ಯಗಳನ್ನು ಎತ್ತಿ ಹಿಡಿತಿತ್ತು, ಅಲ್ಲಿ ಪ್ರಜೆಗಳನ್ನು ನಿರ್ಧಾರ ತಗೋತಿದ್ರು. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದ್ರೆ ತೋರಿಕೆಗೆ ಡೆಮಾಕ್ರಸಿ ನಮ್ದು, ಎಲ್ಲ ಮಾಫಿಯಾಗಳು ಬಂದು ಹೋಗ್ಕೊಂಡು ದೇಶವನ್ನು ನಮ್ಮ ಎಲ್ಲ ಹಕ್ಕುಗಳನ್ನು ಅವ್ರು ಮೊಟಕೊಳಿಸ್ಯಾರ. ಸಂವಿಧಾನ ಕೊಟ್ಟಂಥ ನಮ್ಮ ಏನು ಹಕ್ಕುಗಳಿದ್ದಿಲ್ಲ, ಸಂವಿಧಾನ ದತ್ತವಾಗಿ ಬಂತಹ ಸಾಂವಿಧಾನಿಕ ಹಕ್ಕುಗಳೇನಿಲ್ಲ, ಆ ಹಕ್ಕುಗಳನ್ನೆಲ್ಲ ಮೊಟಕೊಳಿಸ್ಯಾರ. ನೀವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತಿದೆ, ನಮ್ದು ಯಾವುದು ಹಕ್ಕು ಇಲ್ಲಪ್ಪ, ಒಂದು ಗುಲಾಮರ ಟೈಪ್ನ ನಡೆಸ್ಕೊಂಡು ಹೊಂಟಾರ. ನೋಡಿ, ತೋರಿಕೆಗೆ ನಮ್ಮದು ಪ್ರಜಾಸತ್ತೆ, 5 ವರ್ಷಕ್ಕೊಮ್ಮೆ ನಾವು ಮತ ಚಲಾಯಿಸ್ತೇವೆ, ನಮ್ಮ ಪ್ರತಿನಿಧಿಗಳನ್ನು ಆರಿಸ್ತೇವೆ. ಎಂಥವನ್ನು ಆರಿಸ್ತೀವಿ ಅಂದರೆ ಯಾವ ಜ್ಞಾನ ಇರುವುದು ಅದು, ಅವರಲ್ಲಿ ವೇದ ಜ್ಞಾನನೂ ಇರುವುದಿಲ್ಲ, ಈ ಬೇಸಿಕ್ ತತ್ವಗಳ ಬಗ್ಗೆನೂ ಏನು ತಿಳೋಕೆ ಇರುವುದಿಲ್ಲ, ಅವರಿಗೆ ಅರ್ಥಶಾಸ್ತ್ರನೂ ಗೊತ್ತಿರೋದಿಲ್ಲ, ರಾಜಕೀಯ ಶಾಸ್ತ್ರ ಗಂಧ ಗೊತ್ತಿರೋದಿಲ್ಲ. ಮುಂದೆ ಅವ್ರು ಏನಾಗ್ತಾರಂದ್ರೆ ಇದೇನು IAS KS ಕಲ್ತ್ಕೊಂಡು ಹೋಗಿರ್ತಾರಲ್ಲ, ಅವ್ರು ಏನು ಹೇಳ್ತಾರೆ ಅವ್ರು ಕೇಳ್ಕೊಂಡು ಹೋಗಿಬಿಡ್ತಾರೆ. ಅವರೇ ಬಜೆಟ್ಗಳನ್ನು ತಯಾರು ಮಾಡೋರು, ಬಜೆಟ್ ಅವ್ರು ತಯಾರು ಮಾಡ್ತಾರೆ, ಇವರು ನಾವು ಬಜೆಟ್ ತಯಾರು ಮಾಡಿದ್ವಿ ಅಂತ ಇವರು ಹೆಮ್ಮೆ ಅಂತ ಹೇಳ್ತಾರೆ. ಬಜೆಟ್ ಓದೋ ಕಾಲಕ್ಕೆ ನೋಡ್ರಿ ನೀವು ಶಾಲೆಗ, ಎಲ್ಲ ಪ್ರೈಮರಿ ಸ್ಕೂಲ್ದಾಗ ಓದ್ತಾ ಇದ್ದಾಗ ನಮ್ಮ ಕಡೆಯಿಂದ ಒಂದೊಂದು ಪಾಠ ಓದಿಸ್ತಿದ್ರು ಸರ್ಗಳು. ಇವತ್ತು ಆ ಬಜೆಟ್ ಮಂಡನೆ ಅಂದರೆ ಪಾಠ ಓದೋದು, ಅವ್ರು ಯಾರೋ ಬರೆದು ಕೊಟ್ಟಿರ್ತಾರೆ ತೊಗೊಂಡು ಓದ್ಕೊಂಡು ಹೋಗಿದ್ರು. ಅಲ್ಲಿ ಹೇಗೆ ಹೇಳ್ತಿರ್ತಾರೆ, ನಾನು ಕೊಟ್ಟಿದ್ದೀನಿ ಈ ಯೋಜನೆಗೆ 10,000 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ. ಇವ್ರೇನು ಜೇಬ್ನ ತಂದು ಕೊಟ್ರ ಸರ್ಕ ಇತರ ದುಡ್ಡು ರೀ, ಅದು ಸಾರ್ವಜನಿಕರ ದುಡ್ಡು, ಯಾವುದು ತೆರಿಗೆದಿಂದ ಇನ್ಯಾವುದು ಸೇವೆ ಅವ್ರ ಕಡೆಯಿಂದ ಫ್ರೈಸ್ ಮೂಲಕ ಎತ್ತರದ ಮೂಲಕ ನೀವು ಕಲೆಕ್ಟ್ ಮಾಡಿರ್ತೀರಿ, ಆ ದುಡ್ಡನ್ನು ನೀವು ಹಂಚಬೇಕಾಗಿರ್ತದೆ, ಅಗತ್ಯಕ್ಕೆ ಅನುಗುಣವಾಗಿ ಹಂಚಬೇಕಾಗಿರ್ತದೆ. ನೀವು ಅದನ್ನು ಬಿಡ್ತೀರಿ, ಯಾವ ಒತ್ತಡ ಹೇಳ್ಕೊಳ್ಳಿ ಅವನು ಬಿಟ್ಟ ಅವನು ಇನ್ನೊಂದು ಕಾಕ. ಈಗ ನೋಡಲ್ಲ, ರೀಸೆಂಟ್ ಆದದ್ದು 187 ಕೋಟಿ, ಅದು ಬುಡಕಟ್ಟು ಜನಾಂಗದ ಉದ್ಧಾರಕ್ಕಾಗಿ ಮಾಡಿದ್ದು. ಆ ಬುಡಕಟ್ಟು ಜನಾಂಗದ ಅಧಿಕಾರಿಗಳನ್ನು, ಬುಡಕಟ್ಟು ಜನಾಂಗದ ಮಂತ್ರಿಗಳನ್ನು ಇವರೆಲ್ಲ, ಮತ್ತು ತತ್ವ ಏನು ಹೇಳ್ತಾರಂದರೆ ಸಮತಾವಾದ, ಸಮಾಜವಾದ. ಇವು ಏನಾದರೂ ನಮಗೆ ಅನ್ನಿಸ್ತಿದ್ದೇನಾ, ಪ್ರಜಾಸತ್ತೆ ಅನ್ನಿಸ್ತಿದ್ದೇನಾ, ಸಮತಾವಾದ ಸಮಾಜವಾದ ಅಂತ ಅನ್ನಿಸ್ತಿದ್ದೇನಾ? ಅಂದರೆ ಪ್ರೀಚಿಂಗ್ ಅಷ್ಟೇ ಇದೆ, ಪ್ರಾಕ್ಟೀಸ್ನಾಗ ಇಲ್ಲ ಇಲ್ಲ. ಅದಕ್ಕಿಲ್ಲ ಇಂತಹ ಜ್ಞಾನ ಕೊಟ್ಟಂತಹ ಯಾವುದು ಈ ಎಲ್ಲ ನಿಕಾಯಗಳ ಬಗ್ಗೆ, ಜ್ಞಾನದ ಈ 4 ಬ್ರಾಂಚ್ಗಳ ಬಗ್ಗೆ ಜ್ಞಾನ ಕೊಟ್ಟಂತಹ ಗುರುವಿನ ಆಶೀರ್ವಾದ ತಗೊಂಡಿಯಾ, ಅವ್ರಿಗೆ ಮೊದಲು ಗೌರವ ಸಲ್ಲಿಸಿದೆಯಾ ಅಂಥೇಳಿ ರಾಮ ಕೇಳ್ತಾನೆ. ಇನ್ನು ಇದೇ ರೀತಿಯಾಗಿ ರಾಮ ಭರತನಿಗೆ ಏನೇನು ಉಪದೇಶಗಳನ್ನು ಮಾಡ್ತಾನೆ ಅನ್ನೋದನ್ನು ಇನ್ನು ಮುಂದಿನ ಸಂಚಿಕೆಯಲ್ಲಿ ಅವರನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.